ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ಒಂದು ಪಲ್ಟಿಯಾಗಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಚಾಪೋಲಿಯಲ್ಲಿ ನಡೆದಿದೆ. ಘಟನೆಯಲ್ಲಿ 20 ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ದಾಂಡೇಲಿ ಆಸ್ಪತ್ರೆಗೆ ಅವರನ್ನು ಈಗಾಗಲೇ ದಾಖಲಿಸಲಾಗಿದೆ. ಇನ್ನು ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬ ಕಟ್ ಆಗಿದೆ. ಬಸ್ ಚಾಲಕ ಎಸ್ಪಿ ಹೊಸಗೌಡರಿಗೆ ಕೈಗೆ ಬಲವಾದ ಪೆಟ್ಟು ಬಿದ್ದಿದೆ. ಚಾಲಕನ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಇನ್ನು ಬಸ್ ಚಲಾಯಿಸುತ್ತಿದ್ದ ಚಾಲಕನಿಗೆ ಹುದ್ದೆ ಕಾಯಂಆಗಿರಲಿಲ್ಲ. ಆದರೂ ಕಾರವಾರ ಬಸ್ ಡಿಪೋದ ಅಧಿಕಾರಿಗಳು ಬಲವಂತವಾಗಿ ಡ್ರೈವಿಂಗ್ ಗೆ ಕಳುಹಿಸಿದ್ರು ಎನ್ನಲಾಗ್ತಿದೆ. ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ, ವಾಯುವ್ಯ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ಪಲ್ಟಿಯಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಚಾಪೋಲಿ ಅನ್ನೋ ಒಂದು ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ 20 ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಈಗಾಗಲೇ ದಾಂಡೇಲಿಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ಕಟ್ ಆಗಿದೆ. ಚಾಲಕ ಎಸ್ಪಿ ಹೊಸಗೌಡರಿಗೆ ಕೈಗೆ ಬಲವಾದ ಪೆಟ್ಟು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಕಾರವಾರ ಬಸ್ ಡಿಪೋದ ಅಧಿಕಾರಿಗಳು ಬಲವಂತವಾಗಿ ಡ್ರೈವಿಂಗ್ ಗೆ ಕಳುಹಿಸಿದ್ರು ಚಾಲಕನನ್ನ ಎನ್ನಲಾಗ್ತಿದೆ. ಆತನಿಗೆ ಹುದ್ದೆನೇ ಇನ್ನೂ ಕಾಯಂ ಆಗಿರಲಿಲ್ಲ.